ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರಿ ಮಳೆ ಅನಾಹುತ ಸಂಭವಿಸಿದೆ. ಬಾಳೆ, ತೆಂಗು, ಅಡಿಕೆ ಸೇರಿ ಹಲವು ಬೆಳೆಗಳಿಗೆ ಹಾನಿಯಾಗಿದೆ. ಸೋ ರಾಜ್ಯದಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರಿ ಅನಾಹುತ ಸಂಭವಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಭಾರಿ ಮಳೆ ಅನಾಹುತ. ಬಾಳೆ, ತೆಂಗು, ಅಡಿಕೆ ಸೇರಿ ಹಲವು ಬೆಳೆಗಳಿಗೆ ಹಾನಿಯಾಗಿದೆ. ಬೆಳೆ ಹಾನಿಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಹಿರಿಯೂರು ತಾಲೂಕಿನ ಯಳನಾಡು, ಬಗ್ಗನಾಡುವಿನಲ್ಲಿ ಭಾರಿ ಹಾನಿಯಾಗಿದೆ. ಮ್ಯಾಕ್ಲೂರ ಹಳ್ಳಿಯಲ್ಲಿ ಫಸಲಿಗೆ ಬಂದಿದ್ದಂಥ ಬಾಳೆ ಬೆಳೆ ಹಾನಿಯಾಗಿದೆ. ನೋಡಿ ಹೆಂಗೆ ತೆಂಗು ನಾಶ ಆಗಿದೆ. ಅಬ್ಬಾ, ಎಲ್ಲ ತೆಂಗು ಕಂಪ್ಲೀಟಾಗಿ ನಾಶ ಆಗೋಗಿದೆ. ಆಮೇಲೆ ನುಗ್ಗೆ ಸೊಪ್ಪಿದ್ದಂಗಿದೆ ಅದು. ಹಿರಿಯೂರಿನ ಹಲಗದ್ದಲ್ಲಿಯಲ್ಲಿ ಸಿಡಿಲು ಬಡಿದು ಎಮ್ಮೆ ಮೃತಪಟ್ಟಿದೆಯಂತೆ. ಚಳ್ಳಕೆರೆ ತಾಲೂಕಿನ ಜಡೆಕುಂಟೆ ಗ್ರಾಮದಲ್ಲಿ 4 ಎಕರೆ ನುಗ್ಗೆ ಬೆಳೆ, ಹಾಂ ನುಗ್ಗೆ ಸೊಪ್ಪದು, ನುಗ್ಗೆ ಬೆಳೆ ಹಾನಿಯಾಗಿದೆ. ಬೆಳೆ ಪರಿಹಾರ ನೀಡುವಂತೆ ಕೃಷಿ ಇಲಾಖೆಗೆ ರೈತರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಮರ ನೋಡಿ ಯಾವ ರೀತಿಯಾಗಿ ಬಿದ್ದಿದೆ ನೋಡಿ. ಆ ಕಟ್ಟಡದ ಮೇಲೆ, ಆ ಬಿಲ್ಡಿಂಗ್ ಮೇಲೆ ಹೆಂಗೆ ಬಿದ್ದಿದೆ ನೋಡಿ ಮರ. ಮತ್ತೊಂದು ಕಡೆ ತೆಂಗು, ಬಾಳೆ, ಅಡಿಕೆ, ಆಮೇಲೆ ನುಗ್ಗೆ ಸೊಪ್ಪಿನ ಮರಗಳು ಸಹ ನೆಲ ಕಚ್ಚಿರ್ತಕ್ಕಂಥದ್ದು. ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಇವತ್ತು ಕಂಗಾಲಾಗಿದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಮಳೆ ಅಂದ್ಕೊಂಡಿದ್ವಪ್ಪ, ನೋಡ್ರಿ ಎಲ್ಲ ಕಡೆಯೂ ಇದೇ ರೀತಿಯಾಗಿ ಮಳೆ ಸುರಿದಿದೆ. ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿದೆ. ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲೇ ಆಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರ ನೆರವಿಗೆ ಬರಬೇಕಾಗಿದೆ. ನೋಡಿ ತೆಂಗು ಮತ್ತು ಅಡಿಕೆ ಎರಡು ಸಹನೆ, ಬಾಳೆ ನೋಡಿ ಯಾವ ರೀತಿಗೆ ನೆಲ ಕಚ್ಚಿದೆ, ಕಂಪ್ಲೀಟಾಗಿ ನಾಶ ಆಗೋಗಿದೆ. ಬಾಳೆ ಗಿಡಗಳಂತೂ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಆ ರೀತಿಯಾಗಿ ಆಗೋಗಿದೆ.